ಸರ್ಪ ಸಂಬಂಧ ಸರ್ಪ ಸಂಬಂಧ. ರಾಗಿಣಿ ಕೂಕೊಳ್ತಾರ ಹಂಗಿದೆ. ಹೌದು, ಏನಾಯ್ತು ನೋಡೋಣ. ರಾಗಿಣಿ ಪುಟ್ಟ ನೋಡು, ಎಚ್ಚರ ಮಾಡ್ಕೋ. ಸರಿ ರಾಗಿಣಿ, ಹೆದ್ರುಕೋಬೇಡ ಪುಟ್ಟಿ, ನಾನು ಅಪ್ಪ ಇಲ್ಲೇ ಇದೀವಲ್ವಾ. ನೀ ಕಂಡಿರೋದು ಬರೀ ಕನ್ಸ್ ಅಷ್ಟೇ ಕಣೋ. ಹೌದಮ್ಮ. ಅಯ್ಯೋ ಇಲ್ಲಮ್ಮ, ಅಲ್ಲೇನು ಹಾವಿಲ್ಲ. ಇಲ್ಲ, ಅಲ್ಲೇ ಇದೆ. ಅಪ್ಪ ಬೇಡ, ಅಲ್ಲೇ ಹಾವಿರೋದು, ತೆಗಿಬೇಡಿ ಅದನ್ನ. ಎಲ್ಲಿದೆಯಮ್ಮ ಹಾವು ನೋಡಿರಿ, ನೋಡು. ಯಾವ ಹಾವು ಇಲ್ಲ, ಚೇಳು ಇಲ್ಲ, ಇಲ್ಲ ನಿನ್ ಭ್ರಮ ಅಷ್ಟೇ. ಇಲ್ಲ ಅಪ್ಪ, ಆ ಹಾವುಗಳಿಲ್ಲೇ. ಇಲ್ಲಮ್ಮ, ನಾನ್ ಸುಳ್ಳು ಹೇಳ್ತೀನಿ ನಿನ್ಗೆ, ನೋಡ್ಲಿ ಏನಿದೆ ಇಲ್ಲಿ. ಅನ್ಸೂಯ, ಅವಳು ಬಹಳ ಗಾಬರಿ ಆಗ್ಬಿಟ್ಟಿದ್ದಾಳೆ. ಅವಳು ಒಬ್ಬಳೆ ಮಲಗದ್ ಬೇಡ, ನಮ್ ಜೊತೆಲ್ ಮಲಗಿಸ್ಕೊಂಡು ನೋಡಿ. ಏನೂ ಆಗಲ್ಲ, ಬಾ ನನ್ ಜೊತೆ ಮಲ್ಕೊಳ್ಳಂತಿ, ಬಾ ಬಾ ಕಂದ. ತುಂಬಾ ಭಯ ಆಗ್ತಿದೆ. ಇಲ್ಲ ಬಾ, ಬಾ ನನ್ ಜೊತೆ ಮಲ್ಕೊಂಡ್ ಬಾ.
ಬರೋತಿಗಾಗಿದ್ದು ಹೇಳಿಲ್ಲ. ವೆರಿ ಫನಿ ರಮೇಶ್, ನೀನು ಸಾಮಾನ್ಯ ಅಲ್ಲ ಕಣಯ್ಯ. ಬಾಬಾ, ರಮೇಶ್ ನನ್ಗೆ ಇಷ್ಟು ವಯಸ್ಸಾಗಿದ್ರು, ಇನ್ನು ಕಾಲೇಜ್ ಹುಡುಗನ್ ತರ ಜೋಕ್ ಮಾಡ್ತಾರೆ ಇವರು. ಸುರೇಂದ್ರ, ಜೋಕ್ ಮಾಡೋಕೆ ವಯಸ್ಸಲ್ಲ ಕಣಯ್ಯ ಮುಖ್ಯ, ಹುಮ್ಮಸ್ಸು. ನಾವ್ ಯಾವಾಗ್ಲೂ ಹೆಂಡತಿರ್ ಮುಂದೆ ಕ್ಲವರ್ ಆಗಿರ್ಬೇಕು. ಹಾ, ಈಗ ನನ್ನ ಹೆಂಡ್ತಿನ ನೋಡು, ಮೊಮ್ಮಗ ಬರೋ ವಯಸ್ಸಾಗಿದೆ, ಮೇಕಪ್ ಹಾಕದೆ ಮುಖನೇ ತೋರ್ಸಲ್ಲ. ಸುರೇಂದ್ರ, ತೋರ್ಸಿದ್ರು ನೋಡಕ್ಕಾಗಲ್ಲ ಬಿಡು. ರೀ, ಸಾಕು, ಸುಮ್ಮನೆ ಇರಿ, ನನ್ನನ್ನು ಆಡ್ಕೊಳ್ಳದೆ ಇದ್ರೆ ನಿಮ್ಗೆ ಸಮಾಧಾನನೇ ಆಗಲ್ಲ. ನಿಮ್ ತಲೆ ಕೂದಲು ಹೋಯ್ತೆ ಹೊರ್ತು ಈ ಆಡ್ಕೊಳ್ಳೋ ಬುದ್ಧಿ ಮಾತ್ರ ಹೋಗ್ಲಿಲ್ಲ. ಅದಕ್ಕೆ ಈ ಸೀರೆಲ್ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಮುದ್ದಾಗಿ ಕಾಣ್ತಿದೀಯಾ ಇಂದ್ರಾಣಿ. ಈ ಸೀರೆ ಕಲರ್ ಸೂಪರ್, ಈ ಕಲರ್ ಎಲ್ರಿಗೂ ಇಷ್ಟ ಆಗುತ್ತೆ ನೋಡು. ಥ್ಯಾಂಕ್ಸ್ ಅದಕ್ಕೆ. ಲಲಿತಾ, ನೀನೇನಂತೀಯ? ಚೆನ್ನಾಗಿದೆ ಅಕ್ಕ. ಭರಣ ಎಲ್ಲಿ? ಅನ್ಸೂಯ. ಹಾ, ಬಂದೆ. ಆ ಡಬ್ಬಾದಲ್ಲಿ ಅಸನಾದಿ ಚೂರ್ಣ ಅಂತಿದೆ, ತಗೊಂಬಾ. ಹಾ, ತಂದೆ ರೀ. ತಗೊಳ್ರಿ. ಯಾರಿಗ್ರಿ ಮದ್ದು? ಆ ಮೂಲೆಮನಲ್ಲಿ ಜವರ ಅಂತಿದ್ದಾನಲ್ಲ, ಅವನಿಗೆ 4 ದಿನದಿಂದ ಬೀದಿ ಅಂತೆ. ಎಲ್ಲ ಕಡೆ ಸುತ್ತಾಕೊಂಡು ಇಲ್ಲಿಗೆ ಬಂದಿದ್ದಾನೀಗ. ಹ್ಮ್, ನೀವು ಒಂಥರ ಬೇದಿಗೆ ರಾಮಬಾಣ ಇದ್ದಂಗೆ ತಾನೆ, ನಿಲ್ಲುತ್ತೆ ಬಿಡಿ. ಮತ್ತೆ ಈ ರಾಮನಾಥನ ಮದ್ದಿಗೆ ಎಂಥ ಕಾಯಿಲೆ ಇದ್ರೂ ಸದ್ದಿಲ್ದೆ ಓಡೋಗುತ್ತೆ. ಊರವ್ರ ಕಾಯಿಲೆ ಎಲ್ಲ ವಾಸಿ ಮಾಡ್ತೀರಾ? ಆದರೆ ನಮ್ಮ ಮಗಳು ದಿನಾ ರಾತ್ರಿ ಕನಸು ಪನ್ಸು ಅಂತ ಒದಾಡ್ತಿರ್ತಾಳಲ್ಲ, ಅವಳಿಗೆ ಏನಾದರೂ ಮಾಡೋಕ್ಕಾಗಲ್ವಾ? ಲೇ ಅನಸೂಯ, ಕನಸು ನಿಲ್ಸೋಕ್ಕೆಲ್ಲಾದರೂ ಮದ್ದಿರುತ್ತೇನೆ. ಒಳ್ಳೆ ದಡ್ಡಿ ಥರ ಮಾತಾಡ್ತೀಯಲ್ಲ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಮಗಳೇ. ಗುಡ್ ಮಾರ್ನಿಂಗ್ ಅಮ್ಮ. ಅಪ್ಪ, ಈಗಲಾದರೂ ಗೊತ್ತಾಯ್ತಲ್ಲ ನಿನ್ನ ಹೆಂಡತಿ ದಡ್ಡಿ ಅಂತ. ಹ್ಞೂ ಮಗಳೇ, ನಿಮ್ಮ ಅಮ್ಮ ದಡ್ಡಿ ಅಂತ ನನಗೆ ಯಾವತ್ತೋ ಗೊತ್ತಾಗಿತ್ತು, ಆದರೆ ಈಗ ಸಾಬೀತಾಯ್ತು ಅಷ್ಟೇ. ಏ ಸಾಕು, ಸುಮ್ಮನಿರ್ರಿ. ಆಯ್ತ ಮಗಳೇನಿದ್ದೆ? ಓ ಆಯ್ತು ಅಪ್ಪ. ಹ್ಮ್, ಅವಳದ್ದೇನೋ ಒಳ್ಳೆ ನಿದ್ದೆ ಆಯ್ತು, ನಮ್ಮ ನಿದ್ದೆ ಹಾಳು ಮಾಡಿದ್ಲು ಅಷ್ಟೇ. ಅಲ್ವೇ ರಾಗಿಣಿ, ಹಾಗೇನೆ ಹೆದರ್ಸೋದು ನಮ್ಮನ್ನ? ಈಗೇನೋ ಪರವಾಗಿಲ್ಲ, ನಾಳೆ ಮದ್ವೆ ಆದ್ಮೇಲೂ ನೀನು ಹೀಗೆ ಆಡಿದ್ರೆ ನಿನ್ನನ್ನು ಕಟ್ಕೊಳ್ಳೋನನ್ನ ದೇವರೇ ಕಾಪಾಡಬೇಕು. ಅನ್ಸೂಯ, ಒಂದು ಕೆಲಸ ಮಾಡೋಣ, ಇವಳನ್ನ ಯಾವುದಾದ್ರೂ ಒಬ್ಬ ಹಾವು ಹಿಡಿಯೋ ಆಸಾಮಿಗೆ ಗಂಟಾಕ್ಬಿಡೋಣ. ಆಗ ಇವಳಿಗೆ ಹಾವಿನ ಕನಸು ಬೀಳೋದು ತಪ್ಪುತ್ತೆ, ಇವಳ ಗಂಡನಿಗೆ ಇವಳ ಕಾಟದಿಂದ ಮುಕ್ತಿನೂ ಸಿಗುತ್ತೆ. ಏನಂತೀಯ ಮಗಳೇ? ಆ ಅಮ್ಮಣ್ಣಿ, ನನಗೇನು ತಲೆ ಕೆಟ್ಟಿದ್ಯಾ ಹಾವಿಡಿಯವ್ರನ್ನ ಮದುವೆ ಆಗೋದಕ್ಕೆ? ರೀ, ನಮ್ಮ ರಾಗಿಣಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ
ಒಂದ್ ತಾಯ್ತ ಕಟ್ಟಿಸ್ಕೊಂಡ್ ಬಂದ್ರೆ ಈ ರೀತಿ ಕೆಟ್ ಕನ್ಸ್ ಬೀಳ್ತಾ ಇರೋದೆಲ್ಲ ನಿಲ್ಲುತ್ತೆ. ಸಾಕು ಸುಮ್ಮನಿರ, ಆ ಹಾಳ ಜ್ಯೋತಿಷಗಳ ಪ್ರೋಗ್ರಾಮ್ಗಳು ನೋಡಿ ನೋಡಿ ನೀನು ಅವ್ರ ತರನೇ ಮಾತಾಡ್ತಾ ಇದೀಯ. ಕನಸು ಬೀಳೋದು ಎಲ್ರಿಗೂ ಸಾಮಾನ್ಯ, ಅದಕ್ಕೆ ಅಂತ ಮಂತ್ರ ತಂತ್ರಕ್ಕೆ ಹೋಗಕ್ಕಾಗ, ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಟಿವಿಲಿ ಕೂತ್ಕೊಂಡು ಹೆಂಗಸರುಗಳು ತಲೆ ಕೆಡಿಸೋದಲ್ಲದೆ ನಮ್ಮ ನೆಮ್ಮದಿಗೂ ಕಲ್ಲು ಹಾಕ್ತಾರೆ. ಹ್ಞೂ ಆಯಿತು ಬಿಡಿ, ಈ ಮನೇಲಿ ನನ್ನ ಮಾತಿಗೆ ಬೆಲೆ ಎಲ್ಲಿದೆ? ಇವಳು ಕುತ್ತಿಗೆಗೆ ತಾಯ್ತ ಇಲ್ಲದಿದ್ರೆ ಬೇಡ, ಒಂದು ತಾಳಿನಾದರೂ ಕಟ್ಟಿಸಿ. ನಾನು ಆ ಪ್ರಯತ್ನದಲ್ಲೇ ಇದ್ದೀನಿ ಕಣೆ, ಆದಷ್ಟು ಬೇಗ ಆ ಶುಭ ಕಾರ್ಯನೂ ಮಾಡಿ ಮುಗಿಸ್ತೀನಿ, ನೋಡ್ತಾ ಇರು. ಅದಕ್ಕೆ ಪೂರಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರ್ಕೊಂಡಿತ್ತಲ್ವಾ, ಆಮೇಲೆ ಈ ಉಪ್ಪಿಟ್ಟಿಗೆ ಹಾಕಿರೋ ಗೋಡಂಬಿ ಇನ್ನೂ ಸ್ವಲ್ಪ ಜಾಸ್ತಿ ಹುರಿದಿದ್ರೆ ರುಚಿ ಇನ್ನೂ ಚೆನ್ನಾಗಿರೋದು. ಸಾಕು ತಿನ್ನೆ ಬಾಯಿ ಮುಚ್ಕೊಂಡು. ನೀನು ಕರೆದಿರೋದು ನಾನು ನೋಡಿಲ್ವಾ, ತಿಂತಿರೋದೇ ಬಿಟ್ಟು ಕಾಮೆಂಟ್ಸ್ ಬೇರೆ ಮಾಡ್ತಾ. ನೀನು ಮಾಡೋ ಹೊಟ್ಟು ಬೂಸಕ್ಕಿಂತ ಇದು ಎಷ್ಟೋ ಮೇಲೋ. ಭರಣ ಫ್ರೆಶಪ್ ಆಗ್ಬಾ, ತಿಂಡಿ ಕೊಡ್ತೀನಿ. ಬಾಬಣ್ಣ ತಿಂಡಿ ಕೊಡ್ತೀನಿ. ಹಾಯ್ ಬರಣ. ಹಾಯ್. ರಮೇಶ್, ಆ ದೇಸಾಯಿ ಹತ್ರ ಮರ ನೋಡಕ್ ಹೇಳಿದೆ ಅಲ್ಲ, ಏನಾಯ್ತು? ಅದು ಬಾವ ಹೋಗಿದ್ದೆ, ಮರ ಏನೋ ಚೆನ್ನಾಗಿದೆ ಆದರೆ ಬೆಲೆ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಒಂದು ಮಾತು ಕೇಳಿ ಮುಂದುವರಿಯೋಣ ಅಂತ ಫೋನ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ರಮೇಶ್, ಹೊನ್ನೆಕ್ಕೆ ಯಾವಾಗಲೂ ಜಾಸ್ತಿ ತಾನೇ ಬೆಲೆ, ಹ್ಞೂ, ಅದಕ್ಕಿರೋ ಬೆಲೆ ಚಿನ್ನಕ್ಕೂ ಇಲ್ಲ. ಏನಂತೀಯ ಸುರೇಂದ್ರ? ಹೌದು ಬಾವ, ಇನ್ಯಾರಾದರೂ ಕೈಯಕ್ಕೋದ್ರೊಳಗೆ ಆ ವ್ಯವಹಾರನ ನಾವು ಮಾಡಿ ಮುಗಿಸ್ಬಿಟ್ರೆ ಒಳ್ಳೇದು. ಆಮೇಲೆ ಆ ನಿಲ್ಗಿರಿದು ಸಾಕ್ರಿ, ಯಾವಾಗ್ಲೂ ಮರದ್ದೇ ಚಿಂತೆ ನಿಮ್ಗೆ, ಮನುಷ್ಯರಿಗಿಂತ ಮರನೇ ದೊಡ್ಡದು ಅನ್ನೋವಾಗ ಆಡ್ತಿದ್ದೀರಿ. ದಿನಕ್ಕೆ 10 ಸಾರಿನಾದ್ರೂ ನಿಮ್ ಬಾಯಲ್ಲಿ ಮರದ ಮಾತು ಮರೀದೇ ಬರುತ್ತೆ ನೋಡಿ. ಮಹಾಲಕ್ಷ್ಮಿ, ಆ ಮರನೇ ಇವತ್ತು ನಾವು ತಿನ್ನೋ ಅನ್ನ ಆಗಿ ನಮ್ಮ ಮುಂದೆ ಇರುವಾಗ ಅದನ್ನ ಹೇಗೆ ಮರೆಯಕ್ಕಾಗತ್ತೆ ಹೇಳು. ಅತ್ತೆ, ಮನುಷ್ಯರಿಗೂ ಮರಕ್ಕೂ ಅಂತ ಏನ್ ವ್ಯತ್ಯಾಸ ಇಲ್ಲ ಬಿಡಿ. ಕೆಲವ್ರು ಯಾವುದಕ್ಕೂ ಸ್ಪಂದಿಸದೆ ಮರದ ತರಾನೇ ಇರ್ತಾರೆ. ಅವ್ರೇನು ಉಪ್ಪು ಹುಳಿ ಖಾರ ತಿಂತಾರೋ ಇಲ್ವೋ ಗೊತ್ತಿಲ್ಲ. ಅಂಥವ್ರಿಗೆ ಗೆದ್ಲು ಹಿಡಿದಿದ್ರೆ ಸಾಕು. ಅದು ಬಾವ, ಇವತ್ತು ನಾವೆಲ್ಲ ಇಲ್ಲೇ ಇದ್ದೀವಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಿದ್ದೀನಿ. ಮಾತಾಡು ರಮೇಶ್, ಏನು ವಿಷಯ? ಅದೇ ಬಾವ, ದಿವ್ಯನ ಮದುವೆ ವಿಷಯ. ಅವಳು ವಯಸ್ಸು ಬೇರೆ ನೀರ್ತಿದೆ, ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳೋದು? ಆದಷ್ಟು ಬೇಗ ನಿಮ್ಮ ನಿರ್ಧಾರ ತಿಳಿಸಿದ್ರೆ ನಾವು ಮುಂದುವರಿಬೋದಲ್ವಾ?
ಹೌದು ಕಣೋ ಭರಣ, ನಿನಗೆ ಒಂಟಿಯಾಗಿ ಕತ್ಲೇಲಿ ಜೀವನ ತೆಗಿತಿರೋದನ್ನ ನೋಡೋದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಕಣ. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು. ಚಂದನಾಗಿ ನಿನ್ನ ಜೊತೆ ಬಾಳೋ ಋಣ ಇರಲಿಲ್ಲ ಅನ್ಸುತ್ತೆ. ಎಷ್ಟೇ ಪ್ರೀತಿ ಇದ್ರೂ ಸತ್ತವರಿಂದ ಎಲ್ಲರೂ ಸಾಯ್ತಾರ ಹೇಳು. ನೋಡು, ಇನ್ನಾದರೂ ಚಂದನನ್ ಮತ್ತು ದಿವ್ಯಾನ್ ಮದುವೆ ಮಾಡಿಕೊಂಡ್ರೆ ನೀನು ಸುಖವಾಗಿರ್ತೀಯ, ನಮಗೂ ನೆಮ್ಮದಿ. ಅಮ್ಮ, ನಿಮ್ಮ ನೆಮ್ಮದಿಗೋಸ್ಕರ ಇನ್ನೊಬ್ಬರು ನೆಮ್ಮದಿನ ಯಾಕೆ ಹಾಳು ಮಾಡ್ತೀರಾ? ನಿನಗೆ ಎಸ್ಸಲ್ಲಿ ಹೇಳಿದ್ದೀನಿ, ಇನ್ನೊಂದು ಮದುವೆ ಆಗೋದ್ರ ಬಗ್ಗೆ ಮಾತಾಡಬೇಡಿ ಅಂತ. ಯಾಕತೆ ಎದ್ದು ಬಂದ್ರಿ? ಅಮ್ಮ ಹಂಗೆ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ಇಲ್ಲಪ್ಪ, ಹಾಗೇನಿಲ್ಲ. ಅತ್ತೆ, ನೀವು ಮರೆ ಮಾಚ್ತಿರೋದು ಬರೀ ಕಣ್ಣೀರಷ್ಟೇ, ಆದರೆ ಅದಕ್ಕೆ ಕಾರಣ ಆಗಿರೋ ಆ ನೋವು ಇನ್ನೂ ನಿಮ್ಮ ಕಣ್ಣಲ್ಲಿ ಹಾಗೆ ಇದೆ. ಭರಣ, ನೀವೆಲ್ಲ ಇರೋವಾಗ ನನಗೇನಪ್ಪ ನೋವು? ಅದಕ್ಕೆ ನಿನ್ನ ಮದುವೆ ವಿಷಯ ಮಾತಾಡಿದ್ರಲ್ಲ, ಅದಕ್ಕೆ ನಮ್ಮ ಚಂದನ ನೆನಪಾದ್ಲು ಅಷ್ಟು. ಯಾಕೋ ಅಲ್ಲಿರಕ್ಕಾಗ್ಲಿಲ್ಲ, ಅದಕ್ಕೆ ಹಾಗೆದ್ದು ಬಂದ್ರೆ. ನೋಡಿ ಅತ್ತೆ, ಯಾರು ಏನೇ ಹೇಳಿದ್ರು ಈ ಜನ್ಮಕ್ಕೆ ಚಂದನ ಒಬ್ಳೆ ನನ್ನ ಹೆಂಡತಿ, ಅವಳೇನು ಮರೆತು ಇನ್ನೊಂದು ಮದುವೆ ಆಗೋದಿರಲಿ, ಅದು ನನಗೆ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಭರಣ, ಅದಕ್ಕೆ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಹೆತ್ತ ಕರಳಿನ ಸಂಕಟ ನಿನಗೆ ಅರ್ಥ ಆಗಲ್ಲಪ್ಪ. ನನಗೆ ನನ್ನ ಮಗಳಿಲ್ವಲ್ಲ ಅನ್ನೋ ನೋವಿದ್ರೆ, ಅತ್ತಿಗೆ ಮಗ ಇತ್ತು ಅವನಿಗೊಂದು ಒಳ್ಳೆ ಜೀವನ ಕೊಡಕ್ಕಾಗ್ತಿಲ್ವಲ್ಲ ಅನ್ನೋ ಕೊರಗಿದ್ರೆ,
ಅದು ಅಲ್ಲದೆ ಕಣ್ಮುಂದೆ ಇಲ್ಲದೆ ಇರೋ ನನ್ನ ಮಗಳಿಗೋಸ್ಕರ ಕಣ್ಮುಂದೆ ಇರೋ ನಿನ್ನ ಜೀವನ ಯಾಕಪ್ಪ ಹಾಳು ಮಾಡ್ಕೋತೀಯ? ನಮಗೂ ನಿನ್ನ ಸುಖ ಸಂತೋಷನೇ ಮುಖ್ಯ ಅಪ್ಪ. ಅದಕ್ಕೆ ಹೇಳ್ದಂಗೆ ನೀನು ದಿವ್ಯನ ಮದುವೆ ಮಾಡ್ಕೊಳ್ಳೋದೇ ಒಳ್ಳೇದು.